ನಮಸ್ಕಾರ. ನಾನು ಈ ದಿನ ವಚನ ಸಾಹಿತ್ಯ ಪ್ರಕಾರದಲ್ಲಿ ತುಂಬ ಪ್ರಮುಖ ವಚನಕಾರರಾಗಿರುವಂಥ ಬಸವಣ್ಣ ಅವರ ವಚನಗಳ ಕುರಿತು ನನ್ನ ಕೆಲವು ಚಿಂತನೆಗಳನ್ನು ಹಂಚಿಕೊಳ್ಳಿಕ್ಕಿದ್ದೇನೆ. ಬಸವಣ್ಣ 12ನೇ ಶತಮಾನದಲ್ಲಿ ವಚನ ಚಳುವಳಿ ಕರ್ನಾಟಕದಲ್ಲಿ ಏನು ನಡೀತು ಆ ವಚನ ಚಳುವಳಿಯ ಪ್ರಮುಖರಾಗಿ ಗುರುತಿಸಿಕೊಂಡಂಥವರು. ಅವರು ಬಿಜಾಪುರ ಜಿಲ್ಲೆಯ ಬಾಗೇವಾಡಿಗೆ ಸೇರಿದಂಥವರು. ಶೈವ ಬ್ರಾಹ್ಮಣ ಮಾದಿರಾಜ ಮತ್ತು ಮಾದಾಂಬೆಯರ ಮಗ ಬಸವಣ್ಣ. ಎಳವೆಯಲ್ಲೇ ಜನಿವಾರವನ್ನು ತ್ಯಜಿಸಿ ಇಷ್ಟಲಿಂಗ ಧಾರಣೆಯನ್ನು ಮಾಡಿದಂಥವರು. ಏಕೆಂದರೆ ಅವರು ಈ ಬ್ರಾಹ್ಮಣ ಧರ್ಮದ ಶುಷ್ಕ ಆಚರಣೆಗಳ ವಿರುದ್ಧ ಪ್ರತಿಭಟನೆಯನ್ನು ಮಾಡಿ ಎಳವೆಯಲ್ಲೇ ಅದರ ಪ್ರತೀಕವಾಗಿ ಪ್ರತಿಭಟನೆಯ ಪ್ರತೀಕವಾಗಿ ಜನಿವಾರವನ್ನು ತ್ಯಜಿಸಿ ಇಷ್ಟಲಿಂಗ ಧಾರಣೆಯನ್ನು ಮಾಡಿದಂಥವರು. ಮುಂದೆ ಅವರು ಮಂಗಳವೇಡೆ ಎಲ್ಲಿ ರಾಜ್ಯಭಾರ ಮಾಡ್ತಾ ಇದ್ದಂಥ ಕಲಚೂರಿ ರಾಜನಾಗಿದ್ದಂಥ ಬಿಜ್ಜಳನಲ್ಲಿ ಬರ್ತಾರೆ. ಆಶ್ರಯವನ್ನು ಕೋರಿ ಅವನಲ್ಲಿ ಕರ್ಣಿಕನಾಗಿ ಅವರು ಕಾರ್ಯವನ್ನು ವೃತ್ತಿಯನ್ನು ಆರಂಭಿಸ್ತಾರೆ. ಮುಂದೆ ಬಿಜ್ಜಳ ಸ್ವಯಂ ಚಕ್ರವರ್ತಿಯಾಗಿ ಗುರುತಿಸಿಕೊಂಡ ಮೇಲೆ ತನ್ನನ್ನು ಘೋಷಿಸಿಕೊಂಡ ಮೇಲೆ ಬಸವಣ್ಣನವರು ಚಕ್ರವರ್ತಿಯ ಬಿಜ್ಜಳ ಚಕ್ರವರ್ತಿಯ ಭಂಡಾರಿಯಾಗಿ ಅವರು ಫೈನಾನ್ಸ್ ಮಿನಿಸ್ಟರ್ ಭಂಡಾರಿಯಾಗಿ ಅವರು ಕರ್ತವ್ಯವನ್ನು ನಿರ್ವಹಿಸುತ್ತಾರೆ. ಬಸವಣ್ಣನನ್ನು ನಾವು ಭಕ್ತನಾಗಿ ಗುರುತಿಸ್ತೇವೆ, ಶಿವಭಕ್ತನಾಗಿ ಗುರುತಿಸ್ತೇವೆ. ಹಾಗೆಯೇ ದೊಡ್ಡ ಆಂದೋಲನಕಾರಿಯಾಗಿ, ಮಾನವತಾವಾದಿಯಾಗಿ, ದಲಿತೋದ್ಧಾರಕನಾಗಿ, ಹಾಗೆಯೇ ಒಬ್ಬ ಕವಿಯಾಗಿಯೂ ಕೂಡ ಗುರುತಿಸ್ತೇವೆ. ಬಸವಣ್ಣನ ವಚನಗಳು ವಚನಗಳಲ್ಲಿ ಅತ್ಯಂತ ಉಳಿದ ವಚನಕಾರರಿಗಿಂತ ಅತ್ಯಂತ ಜನಪ್ರಿಯವಾಗಿರತಕ್ಕಂಥ ಮತ್ತು ಶ್ರೇಷ್ಠ ದರ್ಜೆಯ ವಚನಗಳಾಗಿರುವಂಥದ್ದು. ಆತನ ವಚನಗಳಲ್ಲಿ ಆತ್ಮವಿಮರ್ಶೆಯ ಮೂಲಕ ಸಮಾಜ ವಿಮರ್ಶೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಬಸವಣ್ಣನ ವಚನಗಳಲ್ಲಿ ರೂಪಮೆಗಳು, ರೂಪಕಗಳು ಇವೆಲ್ಲ ತುಂಬ ಪ್ರಮುಖವಾಗಿ ಆತ ಬಳಸ್ಕೊಂಡಿದ್ದಾನೆ. ದೇಸಿಯ ನುಡಿಗಟ್ಟುಗಳು, ಉಪಮೆಗಳು, ರೂಪಕಗಳು ಇವುಗಳ ಮೂಲಕ ಬಸವಣ್ಣನ ವಚನಗಳು ನಮಗೆಲ್ಲ ತುಂಬ ಹತ್ತಿರವಾಗುವಂಥದ್ದು ನಾವು ಕಾಣಬಹುದು. ಆತನ ವಚನಗಳಲ್ಲಿ ಆತ್ಮಾವಲೋಕನ, ಆತಂಕ, ಧನ್ಯತೆ, ದೃಢತೆ, ಅರ್ಪಣಾ ಮನೋಭಾವ, ನಿರಾಡಂಬರವಾದ ಶರಣತನಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಬಸವಣ್ಣನ ವಚನಗಳ ಕೆಲವು ವಚನಗಳನ್ನು ನಾವಿಲ್ಲಿ ಮುಖ್ಯವಾಗಿ ಇಟ್ಕೊಂಡು ಗಮನಿಸಬಹುದು. ಆ ವಚನಗಳ ಸ್ವರೂಪವನ್ನು, ಆ ವಚನಗಳಲ್ಲಿ ವ್ಯಕ್ತವಾದಂಥ ಚಿಂತನೆಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಶರಣರ ಮಹಿಮೆಯನ್ನು ಒಂದು ವಚನದಲ್ಲಿ ಬಸವಣ್ಣ ಹೀಗೆ ಹೇಳ್ತಾನೆ: ಆನೆಯು ಆ ದಾರಿಯಲ್ಲಿ ಹೋಯಿತ್ತೆಂದಡೆ, ಆಡೂ ಆ ದಾರಿಯಲ್ಲಿ ಹೋಯಿತ್ತೆನ್ನಬಹುದೇ? ಸಂಗನ ಶರಣರಿಗೆ ಆನು ಸರಿಯೆಂದು ಗಳಹಲುಬಹುದೇ? ಜಂಗಮಕ್ಕೆ ಮಾಡುವ ಭಕ್ತರಿಗೆ ಆನು ಸರಿಯೇ? ಹೇಳ ಕೂಡಲ ಸಂಗಮದೇವ. ಅಂದರೆ ಶರಣರು ಎಷ್ಟು ದೊಡ್ಡವರು, ಅವರ ಅನುಭವದಿಂದ, ಅನುಭಾವಗಳಿಂದ ಅವರು ಎಷ್ಟು ದೊಡ್ಡವರಾಗಿದ್ದರು ಅಂತ ಹೇಳಿದರೆ, ಅದಕ್ಕೆ ಉದಾಹರಣೆಯಾಗಿ ಬಸವಣ್ಣ ಹೇಳ್ತಾನೆ, ಆನೆಯು ಆ ದಾರಿಯಲ್ಲಿ ಹೋಯಿತ್ತೆಂದಡೆ, ಆಡೂ ಆ ದಾರಿಯಲ್ಲಿ ಹೋಯಿತ್ತೆನ್ನಬಹುದೇ? ಆಡಿಗೂ ಆನೆಗೂ ವ್ಯತ್ಯಾಸ ಇಲ್ವಾ? ಶರಣರು ಆನೆ ಇದ್ದ ಹಾಗೆ, ನಾನು ಆಡು ಇದ್ದ ಹಾಗೆ. ಅದಕ್ಕೆ ಬಸವಣ್ಣ ಒಂದು ಕಡೆಯಲ್ಲಿ ಹೇಳ್ತಾನೆ, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂಥೇಳಿ. ಅಂತಹ ಶರಣರು ಅವ್ರ ಮನೆಗೆ ಬಂದಾಗ, ಊರಿಗೆ ಬಂದಾಗ ನಾವು ಅವ್ರನ್ನ ಗೌರವಿಸಬೇಕು ಅಂಥೇಳಿ ಅದಕ್ಕೆ ಹೇಳ್ತಾನಾತ, ಜಂಗಮಕ್ಕೆ ಮಾಡುವ ಭಕ್ತರಿಗೆ ಆನು ಸರಿಯೇ? ಹೇಳ ಕೂಡಲ ಸಂಗಮದೇವ. ಶರಣರು, ಮಹಾಮಹಿಮರಾಗಿರ್ತಕ್ಕಂಥ ಶರಣರು ಈ ಸಮಾಜಕ್ಕೆ ಮಾಡ್ತಾ ಇರತಕ್ಕಂಥ ಕೊಡುಗೆ ಸಾಮಾನ್ಯವಾದದ್ದಲ್ಲ. ನಾನು ಏನೋ ಮಾಡ್ತಾ ಇದ್ದೇನೆ, ಆದರೆ ಅದು ಅಲ್ಪವಾದದ್ದು. ನಾನು ಅವರ ಸ್ಥಾನಮಾನಕ್ಕೆ ಸರಿಯಾಗಿ ಸಲ್ಲಲಿಕ್ಕೆ ಸಾಧ್ಯವೇ ಇಲ್ಲ ಎನ್ನುವ ವಿನಮ್ರ ಭಾವನೆಯನ್ನು ಆತ ತಾಳ್ತಾನೆ ಮತ್ತು ಶರಣರ ಮಹಿಮೆಯನ್ನು ಆ ಮೂಲಕ ಆತ ಹೇಳ್ತಾನೆ. ಹಾಗೆಯೇ ಇನ್ನೊಂದು ವಚನದಲ್ಲಿ ಆತ ಶರಣರ ಕುರಿತು ಹೇಳುವಾಗ, ಕಾಗೆ ವಿಷ್ಟಿಸುವ ಹೊನ್ನ ಕಳಶವಹುದರಿಂದ, ಒಡೆಯರು ಜೋಗಯಿಸುವ ಚಮ್ಮಾವುಗೆಯ ಮಡಯ್ಯ. ಅಯ್ಯ,
ನಿಮ್ಮ ಶರಣರ ಪಾದಕ್ಕೆ ಚಮ್ಮಾವುಗೆಯ ಮಾಡಯ್ಯ, ಕರ್ಮಾವಲಂಬಿನ ಕೇಚಿತ್ ಜ್ಞಾನಾವಲಂಬಿನ ವಯಂತು ಶಿವಭಕ್ತಾನಾಂ ಪಾದರಕ್ಷಾವಲಂಬಿನ ಕೂಡಲ ಸಂಗಮ ದೇವ, ನಿಮ್ಮ ಸೆರೆಗೊಡ್ಡಿ ಬೇಡುವೆ, ಇದೊಂದೇ ವರವ ಕರುಣಿಸಯ್ಯ. ಅಂದರೆ ಕಾಗೆ ವಿಷ್ಟಿಸುವ ಹೊಲಸು ಮಾಡುವಂಥ ದೇವಸ್ಥಾನದ ಹೊನ್ನ ಕಳಶವಾಗಿ ನಾನು ಮೆರೆಯೋದಕ್ಕಿಂತ ಶರಣರು ಹಾಕಿಕೊಳ್ಳುವಂಥ ಚರ್ಮದ ಚಪ್ಪಲಿಯನ್ನಾಗಿ ನನ್ನನ್ನು ನೀನು ಮಾಡಯ್ಯ ಕೂಡಲ ಸಂಗಮ ದೇವ. ನಾನು ಅದರಲ್ಲಿ ಧನ್ಯತೆಯನ್ನು ಕಾಣುತ್ತೇನೆ, ನಾನು ಅದರಲ್ಲಿ ನನ್ನ ಬದುಕನ್ನು ಸಾರ್ಥಕಪಡಿಸಿಕೊಳ್ಳುತ್ತೇನೆ. ನಿಮ್ಮ ಸೆರೆಗೊಡ್ಡಿ ಬೇಡುವೆ, ಇದೊಂದೇ ವರವ ಕರುಣಿಸಯ್ಯ. ಶರಣರ ಪಾದಕ್ಕೆ ಚಮ್ಮಾವುಗೆಯಾಗಿ ಅಂದರೆ ನಾವೆಲ್ಲ ಯಾವುದೋ ಒಂದು ದಂತ ಗೋಪುರದಲ್ಲಿ ಬದುಕಬೇಕು ಅಂತ ಹೇಳಲಿಕ್ಕೆ ಹೇಳುವಂಥವರು ಸಮಾಜದಿಂದ ದೂರವಾಗಿ. ಆದರೆ ಬಸವಣ್ಣ ಹೇಳ್ತಾನೆ, ನಾವೆಲ್ಲ ನಾನು ಸಮಾಜದ ಭಾಗವಾಗಲಿಕ್ಕೆ ಇಷ್ಟಪಡ್ತೇನೆ, ಸಮಾಜದ ಸೇವೆ ಮಾಡಲಿಕ್ಕೆ ಇಷ್ಟಪಡ್ತೇನೆ, ಶರಣರ ಪಾದಕ್ಕೆ ಚಮ್ಮಾವುಗೆಯಾಗಿ ನಾನು ಚರ್ಮದ ಚಪ್ಪಲಿಯಾಗಿ ನಾನು ಸೇವೆ ಸಲ್ಲಿಸ ಅಂದರೆ ಆ ರೀತಿಯ ಒಂದು ಸಣ್ಣ ವ್ಯಕ್ತಿತ್ವ ಕೂಡ ನನಗೆ ಸಾಕು, ನಾನು ದೊಡ್ಡ ವ್ಯಕ್ತಿತ್ವದ ಮೂಲಕ ಸಮಾಜದಿಂದ ದೂರವಾಗಲಿಕ್ಕೆ ನಾನು ಇಷ್ಟಪಡೋದಿಲ್ಲ ಅಂತ ಹೇಳಿ ಆ ಶರಣರ ಮಹಿಮೆಯನ್ನು ಆ ಮೂಲಕ ಆತ ಹೇಳಲಿಕ್ಕೆ ಈ ವಚನದಲ್ಲಿ ಹೇಳ್ತಾನೆ. ಹಾಗೆಯೇ ಬಸವಣ್ಣನ ಒಂದು ವಚನಗಳ ತುಂಬ ಮುಖ್ಯವಾದಂಥ ಧೋರಣೆ ಅದು ಆತ್ಮವಿಮರ್ಶೆ. ಅಲ್ಲಿ ಒಂದು ವಚನವನ್ನು ಮುಖ್ಯವಾಗಿ ಇಲ್ಲಿ ಗಮನಿಸಬಹುದು ನಾವು. ಮರನೇರಿದ ಮರ್ಕಟನಂತೆ ಹಲವು ಕೊಂಬಿಂಗೆ ಹಾಯುತ್ತಲಿದೆ, ಬೆಂದ ಮನವ ನಾನೆಂತೂ ನಂಬುವೇನಯ್ಯ, ಎಂತೂ ನಚ್ಚುವೇನಯ್ಯ, ಎನ್ನ ತಂದೆ ಕೂಡಲ ಸಂಗಮ ದೇವನಲ್ಲಿಗೆ ಹೋಗಲೀಯದಯ್ಯ. ಈ ಮನಸ್ಸು ಅನ್ನೋದು ಎಷ್ಟು ಚಂಚಲವಾದದ್ದು. ಅದಕ್ಕೆ ಆತ ಹೇಳ್ತಾನೆ, ಮರದ ಮೇಲಿರುವಂಥ ಮರ್ಕಟನಂತೆ ನನ್ನ ಮನಸ್ಸು ಅಂಥೇಳಿ. ಇಲ್ಲಿ ಆತ್ಮವಿಮರ್ಶೆ, ಯಾರನ್ನೂ ವಿಮರ್ಶೆ ಮಾಡುವಂಥದ್ದಲ್ಲ, ಸಮಾಜವನ್ನು ವಿಮರ್ಶೆ ಮಾಡಲಿಕ್ಕೆ ಹೊರಟಂಥ ನಮಗೆ ಮೊದಲು ನಮ್ಮ ಆತ್ಮವಿಮರ್ಶೆ ಮುಖ್ಯವಾಗಬೇಕಾಗ್ತದೆ, ನಮ್ಮಲ್ಲಿರ್ತಕ್ಕಂಥ ದೋಷಗಳು ಮುಖ್ಯವಾಗಿರಬೇಕಾಗ್ತದೆ, ಅದನ್ನು ನಾವು ಗುರುತಿಸಬೇಕಾಗ್ತದೆ. ಅದಕ್ಕಾಗಿ ಬಸವಣ್ಣ ಹೇಳ್ತಾನೆ, ಮರದ ಹಲವು ಕೊಂಬೆಗೆ ಹರತಾ ಇರುವಂಥ ಮಂಗನಂತೆ ಚಂಚಲವಾಗಿದೆ ನನ್ನ ಮನಸ್ಸು, ಅಂತಹ ಬೆಂದ ಮನಸ್ಸನ್ನು ನಾನೆಂತೂ ನಂಬುವೇನಯ್ಯ, ಎಂತೂ ನಚ್ಚುವೇನಯ್ಯ. ನನ್ನ ಮನಸ್ಸನ್ನೇ ನನಗೆ ನಿಯಂತ್ರಣ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಯಾವ ಸಾಧನೆಯನ್ನು ಆ ಮೂಲಕ ನನಗೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದ್ದರಿಂದ ಭಗವಂತ ಕೂಡಲ ಸಂಗಮ ದೇವ, ಮೊದಲು ನನ್ನ ಆ ಚಂಚಲತನವನ್ನು ದೂರ ಮಾಡು, ನಿನ್ನಲ್ಲಿಗೆ ನನ್ನ ಮನಸ್ಸನ್ನು ಸಮರ್ಪಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುವಂಥ ಆ ದೃಢತೆಯನ್ನು ನನಗೆ ಕೊಡು ಎನ್ನುವುದಾಗಿ ಆತ ಕೇಳಿಕೊಳ್ತಾನೆ. ಹಾಗೆಯೇ ಆತ್ಮವಿಮರ್ಶೆಯಲ್ಲಿ ಇನ್ನೊಂದು ವಚನ ಗಮನಿಸಬಹುದು ನಾವು. ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು, ತೇಲಲೀಯದು ಗುಂಡು, ಮುಳುಗಲೀಯದು ಬೆಂಡು, ಇಂತಪ್ಪ ಸಂಸಾರ ಶರದಿಯ ದಾಂಟಿಸಿ ಕಾಲಾಂತಕನೇ ಕಾಯೋ ಕೂಡಲ ಸಂಗಮ ದೇವ. ಈ ಸಂಸಾರ ಅನ್ನುವಂಥದ್ದು ಅದು ಎಷ್ಟು ಅದು ನಮ್ಮನ್ನು ದಾರಿ ತಪ್ಪಿಸ್ತದೆ, ಆಮೇಲೆ ಅದು ಎಷ್ಟು ಅದು ಕಠಿಣವಾಗಿದೆ ಅನ್ನುವಂಥದ್ದನ್ನು ನಾವೆಲ್ಲ ಅನೇಕ ಜನ ಅನುಭವಿಗಳು ಹೇಳುವಂಥದ್ದನ್ನು ಕೇಳಿದ್ದೇವೆ. ಅದರ ಬಸವಣ್ಣ ಸುಂದರವಾದಂಥ ಒಂದು ರೂಪಕದ ಮೂಲಕ ಇಲ್ಲಿ ಸಂಸಾರದ ಕುರಿತು ಹೇಳ್ತಾನೆ. ಅಂದರೆ ಕಾಲಲ್ಲಿ ಕಟ್ಟಿದ ಗುಂಡು, ಭಾರ, ಗುಂಡು ಅದು ಭಾರವನ್ನು ಸೂಚಿಸ್ತದೆ, ಬೆಂಡು ಅದು ಹಗುರವನ್ನು ಸೂಚಿಸ್ತದೆ. ಒಬ್ಬ ವ್ಯಕ್ತಿಗೆ ಕಾಲಿಗೆ ಗುಂಡು ಕಟ್ಟಿ ಕೊರಳಿಗೆ ಬೆಂಡು ಕಟ್ಟಿ ಅವನನ್ನು ನೀರಿನಲ್ಲಿ ಮುಳುಗಿಸಿದರೆ ಆ ಗುಂಡು ಅವನನ್ನು ಕೆಳಗೆ ಎಳಿತಾ ಇದೆ, ಬೆಂಡು ಅವನನ್ನು ಮೇಲೆ ಎಳಿತಾ ಇದೆ, ಅವನು ಮುಳುಗ್ತಾನೂ ಇಲ್ಲ, ಅವನು ತೇಲ್ತಾನೂ ಇಲ್ಲ. ಒಂದು ರೀತಿಯ ದ್ವಂದ್ವದಲ್ಲಿ, ಆ ದ್ವಂದ್ವದ ಸ್ಥಿತಿಯಲ್ಲಿ ಆತ ಬದುಕನ್ನು ನಡೆಸಬೇಕಾಗ್ತದೆ. ಹಾಗೇ ನಾನು ಕೂಡ ಈ ಸಂಸಾರ ಸಾಗರದಲ್ಲಿ ಇದ್ದೇನೆ. ಈ ದ್ವಂದ್ವದ ಬದುಕೆ ಲೌಕಿಕವೂ ಒಂದು ಕಡೆಯಲ್ಲಿ, ಲೌಕಿಕವು ಪೂರ್ಣ ಲೌಕಿಕವನ್ನು ನನಗೆ ಅನುಭವಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಇನ್ನೊಂದು ಕಡೆಯಲ್ಲಿ ಈ ಲೋಕವನ್ನು ತ್ಯಜಿಸಿ ಲೌಕಿಕ ಸುಖಗಳನ್ನು ತ್ಯಜಿಸಿ ಅಲೌಕಿಕದ ಕಡೆಗೂ ನನಗೆ ಹೋಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಂತಹ ಒಂದು ದ್ವಂದ್ವದಲ್ಲಿ ನಾನಿದ್ದೇನೆ. ಆದ್ದರಿಂದ ಭಾರವಾಗಿರ್ತಕ್ಕಂಥ ಈ ಗುಂಡನ್ನು ಕಳಚಿಬಿಡು,
ನಾನು ಹಗುರವಾಗ್ತೇನೆ, ಸಂಸಾರ ಸಾಗರದಿಂದ ನಾನು ಪಾರಾಗ್ತೇನೆ, ಪಾರಮಾರ್ಥಿಕವಾದ ಜ್ಞಾನವನ್ನು ನಾನು ಪಡ್ಕೊಳ್ತೇನೆ, ತನ್ಮೂಲಕ ನಿನ್ನನ್ನು ಪಡ್ಕೊಳ್ಳಿಕ್ಕೆ ನನಗೆ ಸಾಧ್ಯವಾಗ್ತದೆ ಅನ್ನುವಂಥ ಒಂದು ಬೇಡಿಕೆಯನ್ನು ಆತ ಭಗವಂತನಲ್ಲಿ ಸಲ್ಲಿಸುವುದರ ಮೂಲಕ ಒಂದು ಸಂಸಾರದಲ್ಲಿ ನಮ್ಮ ದ್ವಂದ್ವಗಳು ಹೇಗಿರ್ತದೆ ಅನ್ನುವಂಥದ್ದನ್ನು ತುಂಬ ಸುಂದರವಾಗಿ ವಚನದಲ್ಲಿ ಆತ ವ್ಯಕ್ತಪಡಿಸ್ತಾನೆ. ಮುಂದೆ ಇನ್ನಷ್ಟು ವಿಚಾರಗಳನ್ನು ಆ ಮುಂದಿನ ಉಪನ್ಯಾಸದಲ್ಲಿ ನಾವು ಗಮನಿಸಬಹುದು. ನಮಸ್ಕಾರ.